ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಅಕ್ರಮ ಹಣ ವರ್ಗಾವಣೆಯಲ್ಲಿ 6 ದಿನಗಳವರೆಗೆ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಇದೀಗ ವಿಚಾರಣೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ತಯಾರಿ ನಡೆಸಿಕೊಳ್ತಾ ಇದ್ದಾರೆ. ಇಡಿ ಕಚೇರಿಯಲ್ಲಿ ಮಾಜಿ ಸಚಿವಗೆ ಇದೀಗ ಫುಲ್ ಡ್ರಿಲ್ಲು. 11 ಗಂಟೆಯಿಂದ ವಿಚಾರಣೆಗೆ ಅಧಿಕಾರಿಗಳು ಒಳಪಡಿಸಲಿದ್ದಾರೆ. ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳ ಹೇಳಿಕೆಗಳನ್ನು ಪಡೆದುಕೊಳ್ತಾರೆ. ಇನ್ನು ದಾಳಿ ವೇಳೆಯಲ್ಲಿ ಪತ್ತೆಯಾದಂತಹ ಕೆಲವು ಸಾಕ್ಷ್ಯಾಧಾರಗಳು, ದಾಖಲೆಗಳೇನಿದ್ದಾವೆ, ಅದರ ಮೂಲಕವಾಗಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವರ ಪರೋಕ್ಷ ಕೈವಾಡದ ಬಗ್ಗೆಯೂ ಕೂಡ ವಿಚಾರಣೆ ಆಗತ್ತೆ. ಇನ್ನು ಹಗರಣದಲ್ಲಿ ಮಾಜಿ ಸಚಿವರ ಹೆಸರು ಕೂಡ ಕೇಳಿಬಂದಿತ್ತು. ಪಾತ್ರದ ಬಗ್ಗೆಯೂ ಕೂಡ ವಿಚಾರಣೆ ಆಗತ್ತೆ. ನಾಗೇಂದ್ರ ಅವರ ಹೇಳಿಕೆಯನ್ನು ಪಡೆದುಕೊಂಡು ಸಂಪೂರ್ಣ ಒಂದು ವಿಚಾರಣೆಯ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಲಾಗತ್ತೆ. ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ, ವಿಚಾರಣೆ ಯಾವ ರೀತಿಯಾಗತ್ತೆ, ಅದೆಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಲಾಗತ್ತೆ. ಇನ್ನು ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳು ಯಾರ್ಯಾರಿದ್ದಾರೆ, ಎಲ್ಲರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿತ್ತು. ಇದೇ ಕಾರಣಕ್ಕಾಗಿ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಅವರ ಪಾತ್ರ ಏನಿದೆ, ಇನ್ನು ನಿಮಗೆ ಕರೆ ಮಾಡಿದ್ದಾರೆ ಅಥವಾ ಯಾರಾದರೂ ಮಾತನಾಡಿದ್ದಾರೆ ಅಥವಾ ನೀವು ಯಾರನ್ನಾದರೂ ಮಾತನಾಡಕ್ಕೆ ಕರೆಸಿದ್ರಿ, ಇಲ್ಲ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ದಾಖಲೆಗಳು ಸಿಕ್ಕಿದ್ದಾವೆ, ಈ ರೀತಿ ಸಾಧ್ಯತೆಗಳು ಏನಿದ್ದಾವೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡಲಾಗತ್ತೆ. ಇನ್ನು ಅದೇ ರೀತಿಯಾಗಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿತ್ತು, ಆ ದಾಖಲೆಗಳು ಏನು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗತ್ತೆ. ಯಾಕಂದರೆ ಬಹಳಷ್ಟು ಪ್ರಮುಖವಾಗಿರುವಂತಹ ದಾಖಲೆಗಳು ಸಿಕ್ಕಿದ್ದಾವೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಹೀಗಾಗಿ ಇಡಿ ಅಧಿಕಾರಿಗಳು ಏನು ದಾಖಲೆಗಳನ್ನು ಸಂಗ್ರಹಣೆ ಮಾಡಿದ್ದಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾಗೇಂದ್ರ ಅವರನ್ನು ಪ್ರಶ್ನೆ ಮಾಡಲಾಗತ್ತೆ. ಅದೇ ರೀತಿಯಾಗಿ ಇನ್ನಿತರ ಆರೋಪಿಗಳ ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಲಾಗುತ್ತೆ, ಅವರ ವಿಚಾರಣೆ ಕೂಡ ನಡೆಯುತ್ತೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮೂಲಕ ಶೇಖರಣೆ ಕೂಡ ಮಾಡಲಾಗತ್ತೆ. ಇನ್ನು ಅದೇ ರೀತಿಯಾಗಿ ಯಾರ್ಯಾರ ಪಾತ್ರ ಏನೇನಾಗಿತ್ತು, ಹಗರಣ ನಡೆದಿದ್ದೇ ಆದರೆ ಹಣ ಎಲ್ಲಿ ಹೋಯಿತು, ಅದೇ ರೀತಿಯಾಗಿ ಆ ಹಣವನ್ನು ಯಾರ ಬ್ಯಾಂಕ್ ಖಾತೆಗಳ ಮೂಲಕವಾಗಿ ಟ್ರಾನ್ಸ್ಫರ್ ಮಾಡಲಾಯಿತು, ಅದರ ಫಲಾನುಭವಿಗಳು ಯಾರು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಇದೇ ಕಾರಣಕ್ಕೆ ನಾಗೇಂದ್ರ ಅವರನ್ನು 11 ಗಂಟೆಯ ನಂತರ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ಯಾವ ರೀತಿಯಾಗಿ ಅವರು ಸ್ಪಂದನೆ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.